ಸುರ್ಜೇವಾಲ ಅಂತ ಹೇಳಿದ್ದೀನಿ, ಓಪನ್ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ, ಉಸಿರಿಲ್ಲ. ಅದರಿಂದ ಜೆ ಡಿ ಎಸ್ ಪಕ್ಷದ ಬಗ್ಗೆ ಸ್ವಲ್ಪ ನಿಲ್ಲಿಸಿ, ಅದೆಂಥದ್ದು ಈಗ ಖಚಿತ ಉಚಿತ ಹೊರಟಿದ್ದೀರಲ್ಲ, 200 ಯೂನಿಟ್ಟು ಖಚಿತ, 2000 ಉಚಿತ, ಪಾಪ ಏನು ಅದೆಂಥದ್ದು ಗ್ಯಾರಂಟಿ ಕಾರ್ಡ್ ಬೇರೆ ಎಲ್ಲರಿಗೂ, ಈ ಕಾರ್ಡ್ ನೀವು ಇಟ್ಕೊಳ್ಳಿ. ನಿಮಗೆ ಕಾಂಗ್ರೆಸ್ ಬಂದರೆ ತಿಂಗಳಿಗೆ 2000 ಅಂದರೆ 12 ತಿಂಗಳಿಗೆ 24,000, ಏನೋ 5 ವರ್ಷಕ್ಕೆ 1,00,000 ಚಿಲ್ಲರೆ, ಪಾಪ ಎಲ್ಲ ಮನೆ ಮನೆ ಮುಂದೆ ಹೇಳ್ತಾವ್ರೆ. ದುಡ್ಡೆಲ್ಲಿಟ್ಟಿದ್ದೀರಪ್ಪ ನಿಮ್ಮ ಸುರ್ಜೇವಾಲ ಹೇಳೋದೇನು, ಈಗ 40% ಇದೆಯಲ್ಲ ಅದನ್ನು ಕಡಿಮೆ ಮಾಡಿ ಅದನ್ನು ದುಡ್ಡು ಉಳಿಸಿ ಕೊಡ್ತೀವಿ ಅಂತವ್ರೆ. ಇವ್ರ ಕೈಲಿ ಕಡಿಮೆ ಮಾಡೋಕ್ಕಾಯ್ತದ? ನಾನೇ ಇವ್ರ ಜೊತೆ ಸರ್ಕಾರ ಮಾಡಿ ಒಬ್ಬ ಇಂಜಿನಿಯರಿಂಗ್ ಪೋಸ್ಟಿಂಗ್ ಮಾಡೋದು ಅವ್ರ ಡಿಪಾರ್ಟ್ಮೆಂಟ್ಗಳಿಗೆ, ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಾಗ ಅವ್ರಿಗೆ ಹೋಗಿ ಚಾರ್ಜ್ ತಗೊಳಕ್ಕೆ ಬಿಡದೆ ಜಾತಿಗೆ ಪೆಂಡಿಂಗ್ ಇಟ್ಕೊಂಡು ಕೂತಿರೋರಪ್ಪ. ನಾವು ನೀವು ಸರ್ಕಾರ ಮಾಡಿದಾಗ ಹೇಳ್ತೀರಾ ನಮ್ಮ ಇಲಾಖೆ ನಮ್ಮ ಪರ್ಮಿಷನ್ ಇಲ್ಲದೆ ಅವನ್ಯಾರು ಬರೋಕ್ಕೆ ಚಾರ್ಜ್ ತಗೊಳಕ್ಕೆ? ನೀವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ, ಇದೆಲ್ಲ ಮುಂದೆ ಚರ್ಚೆ ಮಾಡೋಣ ಪ್ರಧಾನ. ಥ್ಯಾಂಕ್ ಯು ಸರ್. ಹಾಂ ಹಾಂ, ನನಗೆ 2 ದಿನಗಳ ಈ ಒಂದು ರಥಯಾತ್ರೆಯ ಪ್ರವಾಸ ನೋಡಿದ ಮೇಲೆ 5 ಸ್ಥಾನದಲ್ಲೂ ಜನತೆ ಜೆ ಡಿ ಎಸ್ನ ಗೆಲ್ಲಿಸ್ತಾರೆ, 5 ಸ್ಥಾನದಲ್ಲೂ ಗೆಲ್ಲಿಸ್ತಾರೆ ಈ ಬಾರಿ, ನನಗೆ ಆ ವಿಶ್ವಾಸ ಇದೆ. ಶೃಂಗೇರಿ ಚಿಕ್ಕಮಗಳೂರಿನ ಕಾರ್ಯಕ್ರಮಗಳನ್ನು ನೋಡಿದ ಮೇಲೆ 5 ಕ್ಷೇತ್ರದಲ್ಲಿ ಈ ಬಾರಿ ಜನತಾ ದಳವನ್ನು ಗೆಲ್ಲಿಸ್ತಾರೆ. ಕಡೂರು ತರೀಕೆರೆಗೂ ಸಮರ್ಥವಾದಂಥ ಅಭ್ಯರ್ಥಿಗಳನ್ನೇ ನಿಲ್ಲಿಸ್ತೀವಿ.